ಎಲ್ರಿಗೂ ನಮಸ್ಕಾರ ಭಕ್ತಿ ಆಡಿಯೋ ವಿಡಿಯೋ ವತಿಯಿಂದ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇದು ಗೋಚಾರ ಫಲ ಮಾತ್ರವಾಗಿರುವುದರಿಂದ ಈ ರಾಶಿಯ ಎಲ್ಲ ವ್ಯಕ್ತಿಗಳಿಗೂ ಒಂದೇ ರೀತಿಯಾದಂಥ ಫಲಗಳು ಅನುಭವಕ್ಕೆ ಬರುವುದಿಲ್ಲ ಕಾರಣ ಜಾತಕ ಅಥವಾ ಪ್ರಶ್ನಲಗ್ನದ ಸಹಾಯದಿಂದ ಭಾವಫಲ ದಶಾಫಲ ಮತ್ತು ಗೋಚಾರ ಫಲಗಳನ್ನು ಸಮ್ಮಿಲನಗೊಳಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿಯ ನಿಖರವಾದ ಜ್ಯೋತಿಷ್ಯ ಫಲ ಪ್ರಾಪ್ತಿಯಾಗುತ್ತದೆ ತುಲಾರಾಶಿಯವರ ಒಂದು ಮಾಸಫಲದ ಬಗ್ಗೆ ಗಮನ ಹರಿಸೋದಾದರೆ ತುಲಾರಾಶಿಯವರಿಗೆ ಈ ತಿಂಗಳು ಅತ್ಯುತ್ತಮವಾದಂಥ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ತಿಂಗಳು ಅಂತಲೇ ಹೇಳ್ಬೋದು ಸುಮಾರು ಮೂರು ಗ್ರಹಗಳು ಮಾತ್ರ ಅಶುಭ ಸ್ಥಾನದಲ್ಲಿದ್ದು ಉಳಿದಂತೆ ಎಲ್ಲ ಗ್ರಹಗಳು ಶುಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾಯಿದೆ ಗುರು ಕುಜಾ ಬುಧ ಶುಕ್ರ ಮತ್ತು ರವಿಗ್ರಹಗಳು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಏನಾದರೂ ತುಲಾರಾಶಿಯವರು ಅನಾರೋಗ್ಯದಿಂದ ಪೀಡಿತರಾಗಿದ್ದು ಬಹಳ ದಿನಗಳಿಂದ ಬಳಲ್ತಾ ಇದ್ದರೆ ಈಗ ಅವರಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಏನಾದರೂ ಹಿನ್ನಡೆ ಉಂಟಾಗಿದ್ದರೆ ಅದೆಲ್ಲ ಬಹಳ ಪ್ರಗತಿ ಪಥದಲ್ಲಿ ನಡೆಯುವಂಥ ಕಾಲ ಅಂತಲೇ ಹೇಳ್ಬೋದು ಭೂ ಲಾಭ ಲಾಭಗಳು ಉಂಟಾಗುವಂಥ ಸಂದರ್ಭ ಹಾಗೆ ಮನೆಯಲ್ಲಿ ವಿವಾಹ ಕಾರ್ಯಗಳು ನಡೆಯುತ್ತೆ ಮದುವೆ ಆಗದೇ ಇರತಕ್ಕಂಥ ತುಲಾರಾಶಿಯ ವ್ಯಕ್ತಿಗಳಿಗೆ ವೈವಾಹಿಕ ಭಾಗ್ಯ ಕೂಡಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು ಹಾಗೂ ವಿದ್ಯಾಭ್ಯಾಸ ವಿದೇಶ ಪ್ರವಾಸಗಳು ಲಭ್ಯವಾಗುವಂಥ ಅವಕಾಶಗಳು ಚೆನ್ನಾಗಿದೆ ಹಾಗೆ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುತ್ತಿದೆ ಕೋರ್ಟು ವ್ಯವಹಾರಗಳಲ್ಲಿ ಲಾಭವನ್ನು ಆಗುವಂಥದ್ದು ಅಂದರೆ ಜಯ ಪಡೆಯುವಂತಹ ಒಂದು ಅವಕಾಶಗಳು ಚೆನ್ನಾಗಿ ಕಂಡುಬರ್ತಾ ಇದೆ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅಂದರೆ ಇದು ಉತ್ತಮವಾದಂಥ ಫಲ ಅಂತಲೇ ತಿಳ್ಕೊಳ್ಬೇಕು ಯಾಕಂದರೆ ಬದಲಾವಣೆ ಆದ್ರೂ ಸಹ ನಿಮ್ಮ ಆದಾಯ ಹೆಚ್ಚಾಗಲಿಕ್ಕೆ ಅನುಕೂಲಗಳು ಕಂಡು ಬರ್ತಾ ಇದೆ ಆದ್ರೂ ಸಹ ಶನಿ ನಾಲ್ಕನೇ ಮನೆ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ ಹಾಗೆ ರಾಹುಕೇತುಗಳು ಸಹ ಉತ್ತಮ ಸ್ಥಾನದಲ್ಲಿ ಇಲ್ಲದೇ ಇರುವುದರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಹಾಗೆ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಹುಟ್ಟಿರುವಂಥವರಿಗೆ ಒಂಬತ್ತು ಹನ್ನೊಂದು ಹದಿನಾಲ್ಕು ಹದಿನೆಂಟು ಇಪ್ಪತ್ತೈದು ಮತ್ತು ಇಪ್ಪತ್ತೇಳನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಸ್ವಾತಿ ನಕ್ಷತ್ರದವರಿಗೆ ಹತ್ತು ಹದಿನೇಳು ಹತ್ತೊಂಬತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿದೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿದವರಿಗೆ ಒಂಬತ್ತು ಹನ್ನೊಂದು ಹದಿನಾಲ್ಕು ಹದಿನೆಂಟು ಮತ್ತು ಇಪ್ಪತ್ತೈದನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಒಟ್ಟಾರೆ ತುಲಾರಾಶಿಯವರಿಗೆ ನೋಡೋದಾದರೆ ಸುಮಾರು ಎಪ್ಪತ್ತು ಪರ್ಸೆಂಟು ಶುಭದಾಯಕವಾದ ಫಲವನ್ನು ಅನುಭವಿಸ್ತೀರ ಅಂದರೆ ದ್ವಾದಶ ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಈ ತಿಂಗಳು ಉತ್ತಮವಾದಂಥ ಫಲಗಳು ಕಂಡು ಇದೆ ಇನ್ನು ಪರಿಹಾರದ ಬಗ್ಗೆ ನೋಡೋದಾದರೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ಳಿ ಒಂದು ಶನಿವಾರ ಶನಿ ಮಹಾತ್ಮರಿಗೆ ಹಾಗೆ ಓಂ ಶುಂ ಶುಕ್ರಾಯ ನಮಃ ಏಕೆಂದರೆ ತುಲಾರಾಶಿ ಅಧಿಪತಿ ಶುಕ್ರನೇ ಆಗಿರೋದರಿಂದ ಶುಕ್ರನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಶುಂ ಶುಕ್ರಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಜಪಿಸೋದ್ರಿಂದ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಜೊತೆಗೆ ಸಂಕಷ್ಟಹರ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಿರ್ತಕ್ಕಂಥ ಅಡಚಣೆಗಳು ಕಮ್ಮಿಯಾಗಿ ಶುಭ ಫಲಗಳು ಕಂಡುಬರೋದಕ್ಕೆ ಅನುಕೂಲವಾಗುತ್ತೆ ಇದಿಷ್ಟು ಈ ತುಲಾರಾಶಿಗೆ ಬರ್ತಕ್ಕಂಥ ಅತ್ಯಂತ ಶುಭ ಫಲಗಳು ಶ್ರಾವಣ ಮಾಸ ಆರಂಭ ಆಗ್ತಾಯಿದೆ ಅಂದರೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಿಂದ ಶ್ರಾವಣ ಮಾಸ ಆರಂಭ ಅದರ ಹಿಂದಿನ ದಿವಸ ಅಮಾವಾಸ್ಯೆ ಇದ್ದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ ಇದು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಇರುತ್ತದೆ ಹಾಗೇ ಈ ತಿಂಗಳ ಇಪ್ಪತ್ತನೇ ತಾರೀಕು ವರಮಹಾಲಕ್ಷ್ಮಿ ವ್ರತವಿದ್ದು ಇಪ್ಪತ್ತ ಎರಡನೇ ತಾರೀಕು ರಕ್ಷಾಬಂಧನ ಅಂತ ಹೇಳ್ತೇವೆ ಅಯಗ್ರೀವ ಜಯಂತಿಯನ್ನು ಆಚರಿಸಲಾಗುತ್ತದೆ ಹಾಗೇ ಇಪ್ಪತ್ತೈದನೇ ತಾರೀಕು ಸಂಕಷ್ಟ ಚೌತಿಯನ್ನು ಆಚರಣೆ ಮಾಡಲಾಗುತ್ತದೆ ಇದು ಶ್ರಾವಣ ಮಾಸದ ಆಗಸ್ಟ್ ತಿಂಗಳ ವಿಶೇಷವಾಗಿರುತ್ತದೆ